ಹೇ ಕೃಷ್ಣ, ದೀನ ದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದೆ, ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು, ಹಸ್ತಿನಾವಧಿಯ ತುಂಬಿದ ರಾಜ್ಯಸಭೆಯಲ್ಲಿ ಆ ದುಶಾಸನದಿಂದ ಅಪಮಾನಿತರಾದ ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದೆ. ಇನ್ನೇನು ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದು ನಾಲ್ಕಾರು ದಿವಸವಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇವಿದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪಾಂಚಾಲಿ ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಆ ಕೌರವರ ತಲೆಗಳನ್ನು ನಾ ಪುಡಿ ಪುಡಿ ಕೈವೆ ತಲೆಗಳೇ ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ, ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ ಅಳಬೇಡ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳಾಗ್ನಿ ಏನು ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಗಿ ಮಾಡಿದರಲ್ಲವೇ. ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ಎಂಬಂತಹ ಅಣ್ಣನ ಒಂದು ಪಾಂಚಾಲಿ ಭಯವ ತಡೆ
ಅಗ್ರಜನಾದೆಯ ಮೀರಿ ಸಿಗದಿ ತುಳುಕಳ ಸೇರಿ ಬಗ್ಗಿಸುವೇ ಅನಂತ ಕಳಗ ಬಗ್ಗಿಸುವೇ ಅನಂತ ಕಳಗ ಅಗ್ರಲಾಗದೆ ಚಿಂತೆ ಅಗ್ರಲಾಗದೆ ಚಿಂತೆ ಅರುಣಿ ಮುಂದಿ ಎಲ್ಲಿ ಅಣ್ಣನ ಅವಿವೇಕ ತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಿಬಿಡುತ್ತೆ. ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿದ್ದೇವೆ, ಆದದ್ದು ಆಗಿ ಹೋಯಿತು. ಬಿಡೋದರ ಚಿಂತೆಯನ್ನು ಈ ದಿನ ನೀನೇಕೆ ಈಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವಿರಿ ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ದೇವ? ನೀವು ಎಷ್ಟೇ ಆದ್ರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ವೇ? ಅದು ಇಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವಿರು, ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಸಂಧಿಗಾಗಿ ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಷ್ಟೇ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಕಟ್ಟುವೆ ಅಂತ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ಸಂಧಾನಕ್ಕೆ ಹೋಗಿರುವರು? ಮತ್ತಿನ್ನ ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಏನು ಗೋಪಿ ಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಚಮತ್ಕಾರ ಉತ್ತರ! ದೇಶ್, ಅರುಳು ಉರಿದಂತೆ ನುಡಿತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚಾತುರತೆಯನ್ನು ಮುಗಿಸಿದೆ. ದೇವಿ, ಈ ಸಂತೋಷದ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸಲಾಗಿದೆ. ಸ್ವಾಮಿ, ಸುಮ್ಮನೆ ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ. ಸ್ವಾಮಿ, ನೀವು ಈ ನನ್ನ ಬಿಚ್ಚಿನ ಕೇಶರಾಶಿಯನ್ನು ಕಟ್ಟಿಸುವ ತನಕ ನಾನು ಮಾತ್ರ ಕುಳಿತುಕೊಳ್ಳುವುದಿಲ್ಲ. ಪುನಃ ನನ್ನ ಬಾಯಿಂದ ಸ್ವಾಮಿ ಪ್ರಾಣೇಶ್ವರ ಜಾಣೆ.
ಕೆಟ್ಟದ್ದು ಕರುಳದ್ದು ಶಾಸನ ತೆಗೆದು ಕಾಫಿ ಕೌರವನ ಕೊಡೆಯನ್ನು ಮರೆತು ಏನೇ ಕರುಳದ್ದು ಶಾಸನ ಒಡಲನ್ನು ತೆಗೆದು ಕಾಫಿ ಕೌರವನ ಕೊಡೆಯನ್ನು ಮರೆತು ಹೆಚ್ಚಿನ ಮುಡಿಯನ್ನು ಕಟ್ಟಿಸದೆಯೇ ಏನೇ ಹೆಚ್ಚಿದ ಮುಡಿಯನ್ನು ಕಟ್ಟಿಸದೆಯೇ ಸಾಲು ಮುದ್ದಾಲು ಎಂದು ಬಾರ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಎಡೆಯಲ್ಲ. ಪ್ರಚಂಡ ಭೀಮಸೇನ ಹೇಳುವುದು ಮಾತ್ರವಲ್ಲ ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ನಾವು ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆ ಹೊರತು ನನ್ನನ್ನು ಕೇಳಿಸು. ಪಾಂಚಾಲೆ, ಮತ್ತೆ ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವೆನು.
ನೋಡು ಅಣ್ಣ, ಭೀಮಸೇನನು ಯುದ್ಧದ ಪ್ರಸ್ತಾಪವನ್ನು ಕೇಳಿ ಕೇರಳದ ಸಿಂಹದಂತೆ ವಿಜೃಂಭಿಸುತ್ತೇನೆ. ಆತನ ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ನನ್ನ ಆಗಾಗ್ಗೆ ಹೇಳುತ್ತಿದ್ದರು, ಈ ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ, ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನ ಏಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿಮ್ಮ ಒಂದು ವಿಷಯವನ್ನು ತಿಳಿಸಬೇಕಿದ್ದೇನೆ, ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನಿನ್ನೊಂದು ಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೂ ಕುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ನಿಮ್ಮ ಸಂಧಿಯ ಪ್ರಸ್ತಾಪದ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಸಹೋದರ, ಮುನಿ ಸೇತಕ್ಕೆ ನಿನಗೆ ಪರಿ ಧನ ಗುಣ ನಿಧಿ ಭೀಮ ಸಹೋದರ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತರಾಗು ಸಹೋದರ, ಶಾಂತರಾಗು. ಕೋಪ ಮಾಡಬೇಡ ಅಣ್ಣ, ಅಗ್ರಜನು ನಮಗೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಸಮಯ ವೆಂದೆಂತರಿತೆಯ ಕರುಣಿ ಏತಕ್ಕೆ ಈ ಕುಡುಬಾನುನಿ ಮನದ ವೇದನೆ ನೀಡಿಸೆ ಸಮಯ ವೆಂದೆಂತರಿತೆಯ ಕರುಣಿ
ಶರಣ್ಯಮ್ಮಯ್ಯ ನಿರ್ಮಲ ಭ್ರಾತೃವೋ ನೀರುವುದನು ಚಿತ ಪರೀಕ್ಷಿಸದೆ ನುಡಿಯ ನೀರುವುದನು ಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವಾದರು ಸಹಿ ಪುದು ಮನದನು ತಾಪವಾದರು ಧರ್ಮದಿಂದ ಗಣ ಕಾರ್ಯ ಸಾಧಿಸು ಕೋಮಲ ಹೃದಯನು ತೊರಗಲು ನಲಿಯೇ ಧರ್ಮದಿಂದ ಗಣ ಕಾರ್ಯ ಸಾಧಿಸು ಕೋಮಲ ಹೃದಯನು ತೊರಗಲು ಸರಿಯೇ ಸಾರ ಸಾಕ್ಷಿ ನೀ ನರಿಯದಿ ಪರಿ ಸಾರ ಸಾಕ್ಷಿ ನೀ ನರಿಯದಿ ಪರಿ ಯಶಿತು ಇಂತು ಕೋಪ ಕೇಳವೆ ಪಾಂಚಾಲಿ ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ವೇ? ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ಯುದ್ಧವು ನಾವು ಅಭಿಮಾನಕ್ಕೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದಾದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇನು ಚಿಂತಿಸಬೇಕಾಗುವುದು? ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಅಪೇಕ್ಷೆ ಪಡುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಪಡಿಸಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯಾವುದನ್ನು ಕೂಟವೆಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೆಲವೊಂದು ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ಪುರಸ್ಕಾರವು ನಿಮಗೆ ಲಭಿಸಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಯದುಪತಿಯು ನಸುನುಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷ ಬಂದಂತೆ ಮಾಡಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುದೇವ. ವಿಜಯಶಾಲಿಯಾಗುವ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ಬೆಳಿಗ್ಗೆ ನಿಮಿಷ ಬಂದಂತೆ ಮಾಡಿವರಂತೆ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲೇ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆದಾರ ರುಕ್ಮಿಣಿಪತಿ, ಹೊಂಚು ಮಾಡಿ ಸಂಚು ಹಾಕಿ ಹೆಚ್ಚೆಂಪಿಸುವ ಈ ನಿನ್ನ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಒಪ್ಪದು. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳು ಸಂಧಿಯಾಯಿತು. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಭೀಮತ. ಅಜ್ಞಾತವಾಸದಿಂದ ಅರ್ಜುನನು ಬಳೆಯ ತೊಟ್ಟನು. ಇನ್ನು ಈ ಸಂಧಿ ಹೆಸರಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಣಿಸಲು ಅವಣಿಸುತ್ತಿರುವ ಯಾದವಗ್ರಣಿ, ಈ ಪಾಂಡ್ ಪುತ್ರರ ಮೇಲೆ ಏಕೆ ನಿನಗಿಷ್ಟೊಂದು ಆಕ್ರೋಶ, ಇಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸಾವಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಿನಗೆ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಸಂಧಾನದೊಡನೆ, ಶೂನ್ಯವಾದ ಸಂಧಾನದೊಡನೆ ಏ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಪ್ರಿಯ ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಭಾಗವಿಲ್ಲ.
ಯಾಜ್ಞ ಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಬಿಚ್ಚಿದ ಮಣಿಯನ್ನು ಕಟ್ಟಿಸುತ್ತೇನೆ. ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿಯಪ್ಪ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಒಂದಿರುವುದು, ಆ ದುರ್ಯೋಧನು ಒಂದು ಸಂದೇಶವನ್ನು ಹೇಳಿ ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿ ಆಗಲಾರದು. ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹ್ಮ್, ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಹೀಗೆ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತದ್ದಲ್ಲಿ ಹೇಳಿಬಿಡು. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಪರ್ಯಾಸವಲ್ಲ ಭೀಮಸೇನ, ನಿನ್ನ ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದಿಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹ್ಮ್, ಅದು ಆಗಲಿ. ಹಾಗಾದ್ರೆ ನನ್ನ ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ ಯಾಜ್ಞಸೇನಿ, ನಾನು ಹೇಳದಂತೆ ಮಾಡಬೇಕು ಖಂಡೆಯ. ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ನೀನು ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಈ ಹಗ್ಗದಿಂದ ನನ್ನ ಭದ್ರವಾಗಿ ಬಂಧಿಸು. ನಿರ್ಭವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಅಂಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸುವನು ಆಗಿತ್ತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮನಾದ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಇಂತಹ ಕೆಲಸ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ಈ ಅಗ್ಗದಿಂದ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರಿಯಾದ ಆ ಕೌರವರು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇದರಿಗೆ ಉತ್ತರ ಕೊಡುವೆ ಪ್ರಶ್ನೆಯೇ ಇಲ್ಲ. ಸುಡುವೆ ನೂರೊಂದು ಮಕ್ಕಳ ಕಡಿವೆ ಕಣ್ಣನ ಶಿರವ, ಕಡಿವೆ ಕಣ್ಣನ ಶಿರವ, ಕಡಿದು ರಣಚಂಡಿ ಗೌತಣ ಕೊಡುವೆ. ಇದು ಸತ್ಯ. ಭೀಮಸೇನ ಸಾಧನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪಾಂಡವ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲಿತ್ತಿದ್ದ ಆ ದುರುಳ ದುರ್ಯೋಧನಿಗೆ ದುರಂಕ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರನನ್ನು ತಕ್ಕ ಬುದ್ಧಿ ಕಳಿಸುವುದು ಒಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ದುಡುಕುತ ನುಡಿದ ಕೌರವನು ಹಿಡಿದ ಪತಿಯೇ ಕೇಳಿ
ದುಡುಕುತ ನೋಡಿದ, ದುಡುಕುತ ನೋಡಿದ ಕೌರವನ ಹಿಡಿದ ಪತಿಯೇ ಇದೆ. ಕಡೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜ. ಕೊಡುವೆನು ರಾಜ್ಯವ ಐದು ಐವರಿಗೈದು ಗ್ರಾಮವ ಕೊಡನು. ಭೀಮನಿ ಬಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡನು. ಭೀಮನಿ ಬಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾದ ಜವನಾನು ಮಡಿದಾದ ದುಡುಕುತ ನುಡಿದ, ದುಡುಕುತ ನುಡಿದ ಗೌರವನ ಹಿಡಿಂಬ ಪತಿಯೇ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ, ನಾವು ಕೊಡುವುದಾದರೆ ಅದು ದೊರಕುವುದು ರಣರಂಗದಲ್ಲಿ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಆದರೆ ನಾನು ಪಟ್ಟ ವ್ಯರ್ಥ ಪ್ರಯತ್ನವೆಲ್ಲ ವ್ಯರ್ಥವಾಗಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಯುದ್ಧ ಇನ್ನು ಮುಂದೆ ನಿಮ್ಮ ಇಚ್ಛೆ ಇದ್ದಂತೆ ಮಾಡಿ ಮುಕುಂದ. ಪಾಂಚಾಲಿ, ಅಕ್ಕದಲ್ಲಿ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ವಾಸುದೇವ, ಏನು ಯಾರು ಬಿಡಿಸುದಿಲ್ಲವೋ? ಬೇಡ ಬೇಡ, ನನಗೆ ನಾನು ಬಿಡಿಸಿಕೊಳ್ಳುತ್ತೇನೆ. ಈಗ ಕೇಳಿ ಭೀಮನ ಪ್ರತಿಜ್ಞೆಯನ್ನು, ಈಗ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ನನ್ನ ತಾಯಿ ಕುಂತಿದೇವಿ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವರ 99 ಮಂದಿ ಸಹೋದರರು ಭಸ್ಮ ಮಾಡಿ ಅವರ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಅಸ್ತಿನಾವಧಿ ರಸ್ತಸಿಂಹನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುಡಿಯೋಧನ ತೊಳೆಯನ್ನು ಮುರಿದು ಅವನ ರಾಜಮುಕುಟವನ್ನು ಕಿತ್ತು ಈ ನನ್ನ ಎಡಗಾಲಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ನನ್ನ ದ್ರೌಪದಿಯ ಬಿಡುಬುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ಕಾರ್ಬೋಡ ಗುಡುಗಿ ಗುಡುಗಿ ನಡುಗಿ ಭೂಮಿ ಬಿರಿದು ಬಿರಿದು ಭಂಗವಾದರೆ ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.